ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಯು ಪಿ ಎಸ್ ಸಿಲಿ ಕಲಿಯಿರ್ತಕ್ಕಂಥ ಹುದ್ದೆಗಳ ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇವೆ. ನೋಡಿ, ಪೋಸ್ಟ್ ಡೀಟೇಲ್ಸ್ ಈ ರೀತಿಯಾಗಿದೆ. ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನ್ 2020, ಇದಕ್ಕೆ ಜೂನಿಯರ್ ಸ್ಕಿಲ್ ಪೋಸ್ಟ್ ಇನ್ ಸೆಂಟ್ರಲ್ ಹೆಲ್ತ್ ಸರ್ವಿಸ್ 187 ಪೋಸ್ಟ್ಗಳು ಖಾಲಿ ಇದ್ದಾವೆ. ಪೇ ಸ್ಕೇಲ್ ಬಂದ್ಬಿಟ್ಟು 56,100 172,500 ಪ್ರತಿ ತಿಂಗಳಿಗೆ. ಇನ್ನು ಅಸಿಸ್ಟೆಂಟ್ ಡಿವಿಷನಲ್ ಮೆಡಿಕಲ್ ಆಫೀಸರ್ ಇನ್ ದ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ 300 ಪೋಸ್ಟ್ಗಳು ಖಾಲಿ ಇದ್ದು ಪೇ ಸ್ಕೇಲ್ 15,600 39,100, ಗ್ರೇಡ್ ಪೇ ಬಂದ್ಬಿಟ್ಟು 5,400. ಇನ್ನು ಅಸಿಸ್ಟೆಂಟ್ ಮೆಡಿಕಲ್ ಆಫೀಸರ್ ಇನ್ ಇಂಡಿಯನ್ ಆರ್ಡಿನೆನ್ಸ್ ಫ್ಯಾಕ್ಟರೀಸ್ ಹೆಲ್ತ್ ಸರ್ವಿಸಲ್ಲಿ 66 ಪೋಸ್ಟ್ಗಳು ಖಾಲಿ ಇದ್ದು ಪೇ ಸ್ಕೇಲ್ ಬಂದ್ಬಿಟ್ಟು 15,600 39,100. ಇನ್ನು ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಇನ್ ನ್ಯೂ ದಿಲ್ಲಿ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ 4 ಪೋಸ್ಟ್ಗಳು ಖಾಲಿ ಇದ್ದು, ಮತ್ತು ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಗ್ರೇಡ್ 2 ಇನ್ ಈಸ್ಟ್ ದಿಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್, ನಾರ್ತ್ ದಿಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಂಡ್ ಸೌತ್ ದಿಲ್ಲಿ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ 7 ಪೋಸ್ಟ್ಗಳು ಖಾಲಿ ಇದ್ದಾವೆ. ಇದಕ್ಕೆ ಪೇ ಸ್ಕೇಲ್ ಬಂದ್ಬಿಟ್ಟು 56,100 ರಿಂದ 177,500. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ, ತಮಗೆ ದಿ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ ದಿ ರಿಟನ್ ಆ್ಯಂಡ್ ಪ್ರಾಕ್ಟಿಕಲ್ ಪಾರ್ಟ್ಸ್ ಆಫ್ ದಿ ಫೈನಲ್ ಎಮ್ ಬಿ ಬಿ ಎಸ್ ಎಕ್ಸಾಮ್ ಅಂತ ಇಲ್ಲಿ ಹೇಳಿದ್ದಾರೆ. ಒಂದು ಎಮ್ ಬಿ ಬಿ ಎಸ್ಸಲ್ಲಿ ಇರತಕ್ಕಂಥ ಥಿಯರಿ ಹಾಗೂ ಪ್ರಾಕ್ಟಿಕಲ್ ಎಕ್ಸಾಮ್ಸನ್ನು ನೀವು ಪಾಸ್ ಮಾಡಿರ್ತಕ್ಕದ್ದು. ನಿಮ್ಮ ಏಜ್ ಲಿಮಿಟು 32 ವರ್ಷ ಮ್ಯಾಕ್ಸಿಮಮ್. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು, ಇದು ಒಂದು ರಿಟನ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತಾರೆ. ಎರಡು ರೌಂಡ್ಗಳಾದಮೇಲೆ ಸೆಲೆಕ್ಟ್ ಮಾಡಲಾಗುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಎಸ್ ಸಿ ಎಸ್ ಟಿ ಪಿರಿಯಡ್ ಫಿಮೇಲ್ ಅವರಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇಲ್ಲ, ಅದರ ಕ್ಯಾಟಗರಿ ಅವರಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ. ಮತ್ತು ನೀವು ಈ ಒಂದು ಅಪ್ಲಿಕೇಶನ್ ಫೀಯನ್ನು ಒಂದು ಬ್ಯಾಂಕಿಂಗ್ ಫೆಸಿಲಿಟಿ ಮೂಲಕ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬೈ ಯೂಸಿಂಗ್ ವೀಸಾ ಮಾಸ್ಟರ್ ಕಾರ್ಡ್ ರೂಪೇ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಇದನ್ನು ತಾವು ಪೇ ಮಾಡ್ಬೋದಾಗಿದೆ. ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು, ತಾವು ಇವುದೊಂದು ಯು ಪಿ ಎಸ್ ಸಿ ಆನ್ಲೈನ್ .nic.in ಅಂತಕ್ಕಂಥ ವೆಬ್ಸೈಟಿಗೆ ಇಲ್ಲಿದೆ ನೋಡಿ, ಈ ಒಂದು ವೆಬ್ಸೈಟಿಗೆ ಹೋಗಿಬಿಟ್ಟು ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿಬಿಟ್ಟು ಕೇಳಿದಂಥ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದಾಗಿದೆ. ಇನ್ನು ಇಲ್ಲಿ ನೀಡಿರ್ತಕ್ಕಂಥ ಇಂಪಾರ್ಟೆಂಟ್ ಡೇಟ್ಸ್ಗಳು ಈ ರೀತಿಯಾಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆದಂಥ ದಿನಾಂಕ 29 ಜುಲೈ 2020 ಆ್ಯಂಡ್ ದ ಕ್ಲೋಸಿಂಗ್ ಡೇಟ್ ಈಸ್ ಆನ್ 18 ಆಗಸ್ಟ್ 2020. ದ ಅಪ್ಲಿಕೇಶನ್ ಕ್ಯಾನ್ ಬಿ ವಿಡ್ರಾನ್ ಫ್ರಾಮ್ 25th to 31st August ಆ್ಯಂಡ್ ದ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀ ಪೇ ಬೈ ಕ್ಯಾಶ್ ಇಸ್ 17th August ಆ್ಯಂಡ್ ದ ಆನ್ಲೈನ್ ಮೋಡ್ ಫಾರ್ ಪೇಯಿಂಗ್ ದಿ ಪೇಮೆಂಟ್ 18th August 2020 ಆ್ಯಂಡ್ ದ ಡೇಟ್ ಆಫ್ ಎಕ್ಸಾಮಿನೇಷನ್ ಈಸ್ ಆನ್ 22nd October 2020 ಆ್ಯಂಡ್ ಡಿಕ್ಲರೇಷನ್ ಆಫ್ ರಿಸಲ್ಟ್ ಈಸ್ ಇನ್ ನವಂಬರ್ ಆರ್ ಡಿಸೆಂಬರ್ 2020. ಆ್ಯಂಡ್ ಇಂಪಾರ್ಟೆಂಟ್ ಲಿಂಕ್ಸ್ ನೋಡೋದಾದರೆ, ಇಂದ ಅಡ್ವರ್ಟೈಸ್ಮೆಂಟನ್ನು ಇಲ್ಲಿ ತೋರಿಸ್ತೇವೆ, ಆಫಿಷಿಯಲ್ ಅಡ್ವರ್ಟೈಸ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅಂತ. ಹಾಗೆ ಅಪ್ಲೈ ಆನ್ಲೈನ್ ಅಂತ ಏನಿದೆ ಆ ಒಂದು ವೆಬ್ಸೈಟ್ ಅನ್ನು ನಾವು ನಿಮಗೆ ಇಲ್ಲಿ ತೋರಿಸ್ಕೊಡ್ತೇವೆ. ಇಲ್ಲಿದೆ ನೋಡಿ, ಇದೊಂದು ಅವರದ ಒಂದು ಆಫಿಷಿಯಲ್ ನೋಟಿಫಿಕೇಷನ್, ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನ್ ಯು ಪಿ ಎಸ್ ಸಿ ಅಂತಲೇ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಕಾಲ್ ಫಾರ್ಮ್ ಮಾಡಿದ್ದು ಆ ಒಂದು ಕಾಲ್ ಫಾರ್ಮ್ ಮಾಡಿರ್ತಕ್ಕಂಥ ಒಂದು ವ್ಯಾಕೆನ್ಸಿಯ ವಿವರ ಇದಿಷ್ಟು. ಇದು ಈ ಒಂದು ನೋಟಿಫಿಕೇಶನ್ ಲಿಂಕನ್ನು ನಾವು ನಿಮಗೆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಅದನ್ನು ನೋಡ್ಕೊಂಬಿಟ್ಟು ಎಲಿಜಿಬಲ್ ಆದರೆ ತಾವು ಅಪ್ಲೈ ಮಾಡಬಹುದು. ಇನ್ನು ಇನ್ನು ಇಲ್ಲಿದೆ ನೋಡಿ, ಇದು ಒಂದು ಇಲ್ಲಿದೆ ನೋಡಿ, ಇದೊಂದು ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಕಾನ್ಫರ್ಮ್ ಮಾಡಿರತಕ್ಕಂಥ ವಿವರ. ಓಕೆ, ಇದೊಂದು ಯು ಪಿ ಎಸ್ ಸಿ ವೆಬ್ಸೈಟ್ ಆಗಿದೆ. ಇದು ನೋಡಿ, ಇದು ಯು ಪಿ ಎಸ್ ಸಿ ವೆಬ್ಸೈಟ್. ಇದಕ್ಕೆ ಹೋಗ್ಬಿಟ್ಟು ತಾವು ಮತ್ತಷ್ಟು ಮಾಹಿತಿಯನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಬಹುದು. ಥ್ಯಾಂಕ್ ಯು.